रिपब्लिक आफ् भारत देश के मरु नामकरण रिपब्लिक आफ् इंडिया बदल के देश के होस घोषणे मलिया संसत् विशेष अधिवेशन निर्णय अंगीकार साध्यते अगर महिति बरता है। अस्सां सीएं हिमंत बिस्वा शर्मा मार्मिकवा सद्य के ट्वीट रिपब्लिक आफ् इंडिया बदल के रिपब्लिक आफ् भारत देश के मरुनामकरण साध्यतेवेया अंत हिमंत बिस्वा शर्मा ट्वीट सद्य के कुतूहल के अदे रीतिया आ रीति अनौंसार अवंत वातावरण कूड़ा निर्माण आगता है। संसत् विशेष अधिवेशन निर्णय अंगीकार साध्यते अगर सद्य के महिति लभ्यवाता है। मत्तष्टु डीटेल्स नम्म सीनियर करेस्पॉन्डेंट चंद्रमोहन नीडुत्तारे। चंद्रमोहन, रिपब्लिक आफ् इंडिया दिंद रिपब्लिक आफ् भारत एनिदु हिमंत बिस्वा शर्मा अवर ट्वीट एन हेळ्ता इदे इदु? ಹೌದು ಸಭಾ, ಇವತ್ತು ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಅವರು ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ, ರಿಪಬ್ಲಿಕ್ ಆಫ್ ಭಾರತ್ ಅನ್ನುವ ಟ್ವೀಟ್ ಅನ್ನು ಮಾಡಿದ್ದಾರೆ। ಹ್ಯಾಪಿ ಪ್ರೌಡ್ ಅಮೃತ ಕಾಲದತ್ತ ಭಾರತ ಸಾಗ್ತಾ ಇದೆ, ಇದರ ಬಗ್ಗೆ ನಮಗೆ ಬಹಳ ಖುಷಿ ಸಂತೋಷ ಇದೆ ಅನ್ನೋ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ। ಈ ಮೂಲಕವಾಗಿ ಭಾರತದ ಹೆಸರನ್ನ ಈಗ ರಿಪಬ್ಲಿಕ್ ಆಫ್ ಭಾರತ ಅಂತ ಹೇಳಿ ಬದಲಾವಣೆ ಮಾಡತಕ್ಕಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೆಜ್ಜೆ ಇಡ್ತಾ ಇದೆ ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇದೆ। ಜೊತೆಗೆ ಈಗ ಭಾರತದಲ್ಲಿ ಈಗ G20 ಸಮ್ಮೇಳನ ಕೂಡ ನಡೆಯತಾ ಇದೆ। ಈ ಸಮ್ಮೇಳನದಲ್ಲೂ ಕೂಡ ಅತಿಥಿಗಳಿಗೆ ನೀಡುವಂತ ಆಹ್ವಾನ ಪತ್ರಿಕೆಯಲ್ಲೂ ಕೂಡ ರಿಪಬ್ಲಿಕ್ ಆಫ್ ಇಂಡಿಯಾ ಅದ ಹೆಸರಿನ ಬದಲಿಗೆ ರಿಪಬ್ಲಿಕ್ ಆಫ್ ಭಾರತ ಅಂತ ಹೇಳಿ ಉಲ್ಲೇಖವನ್ನ ಮಾಡಲಾಗಿದೆ। ಜೊತೆಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅನ್ನೋ ಹೆಸರಿನ ಬದಲಿಗೆ ಪ್ರೆಸಿಡೆಂಟ್ ಆಫ್ ಭಾರತ ಅನ್ನೋ ಹೆಸರನ್ನು ಕೂಡ ಉಲ್ಲೇಖವನ್ನ ಮಾಡಲಾಗಿದೆ। ಈ ಬಗ್ಗೆ ಈಗ ಕಾಂಗ್ರೆಸ್ನ ವಕ್ತಾರ ಜೈರಾಮ್ ರಮೇಶ್ ಅವರು ಕೂಡ ಟ್ವೀಟ್ ಅನ್ನು ಮಾಡಿದ್ದಾರೆ। ಇದರಿಂದಾಗಿ ಈಗ ಭಾರತದ ಹೆಸರನ್ನ ಇನ್ನು ಇದುವರೆಗೂ ಕೂಡ ನಮ್ಮ ದೇಶವನ್ನ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಹೇಳಿ ಕರೆಯಲಾಗ್ತಾ ಇತ್ತು। ಪಾಸ್ಪೋರ್ಟ್ ನಲ್ಲೂ ಕೂಡ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತಲೇ ಮುದ್ರಣವನ್ನ ಮಾಡಲಾಗ್ತಾ ಇತ್ತು ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲೂ ಕೂಡ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತಲೇ ಕರೆಯಲಾಗ್ತಾ ಇತ್ತು। ಆದರೆ ಈಗ ಇನ್ನು ಮುಂದೆ ಈ ದೇಶದ ಹೆಸರನ್ನೇ ಬದಲಾವಣೆಯನ್ನ ಮಾಡಿ ರಿಪಬ್ಲಿಕ್ ಆಫ್ ಭಾರತ ಅಂತ ಕರೆಯುವಂತ ನಿಟ್ಟಿನಲ್ಲೂ ಕೂಡ ಈಗ ಕೇಂದ್ರ ಸರ್ಕಾರ ಹೆಜ್ಜೆಯನ್ನ ಇಟ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇದೆ। ಮುಖ್ಯವಾಗಿ ಈಗ ಸೆಪ್ಟೆಂಬರ್ 18 ರಿಂದ 23ರವರೆಗೆ ಸಂಸತ್ನ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ। ಈ ವಿಶೇಷ ಅಧಿವೇಶನದಲ್ಲೇ ಮುಖ್ಯವಾಗಿ ದೇಶಕ್ಕೆ ಮರುನಾಮಕರಣವನ್ನು ಮಾಡುವಂತ ನಿಟ್ಟಿನಲ್ಲೂ ಕೂಡ ವಿಶೇಷ ನಿರ್ಣಯವನ್ನು ಮಂಡಿಸಿ ಅಂಗೀಕರಿಸತಕ್ಕಂತ ಸಾಧ್ಯತೆ ಇದೆ। ಈಗ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಇರೋದನ್ನ ರಿಪಬ್ಲಿಕ್ ಆಫ್ ಭಾರತ ಅಂತ ಹೇಳಿ ಹೆಸರನ್ನ ಬದಲಾವಣೆಯನ್ನು ಮಾಡಿ ವಿಶೇಷ ನಿರ್ಣಯವನ್ನು ಅಂಗೀಕರಿಸಬಹುದು। ಅದಾದ ಬಳಿಕ ಅದನ್ನ ಸಂವಿಧಾನದಲ್ಲೂ ಕೂಡ ಪೀಠಿಕೆಯಲ್ಲೂ ಕೂಡ ಸೇರ್ಪಡೆಯನ್ನು ಮಾಡಬೇಕಾಗುತ್ತೆ। ಪೀಠಿಕೆಯಲ್ಲೂ ಕೂಡ ಸೇರ್ಪಡೆಯನ್ನು ಮಾಡಿ ರಿಪಬ್ಲಿಕ್ ಆಫ್ ಭಾರತ ಅಂತಲೇ ಸೇರ್ಪಡೆಯನ್ನು ಮಾಡಬೇಕಾಗುತ್ತೆ। ಈಗ ಮುಖ್ಯವಾಗಿ ವಿರೋಧ ಪಕ್ಷಗಳೆಲ್ಲವೂ ಕೂಡ ಒಂದು ಮೈತ್ರಿಕೂಟವನ್ನು ಮಾಡಿಕೊಂಡು ತಮ್ಮ ಮೈತ್ರಿಕೂಟಕ್ಕೆ ಇಂಡಿಯಾ ಅನ್ನುವ ಹೆಸರನ್ನ ಇಟ್ಕೊಂಡಿದ್ದಾರೆ। ಇಂಡಿಯಾ ಅನ್ನುವ ಹೆಸರನ್ನ ಇಟ್ಟುಕೊಂಡ ಬಳಿಕ ಈಗ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ನಾಯಕರುಗಳು ಇಂಡಿಯಾ ಹೆಸರನ್ನ ಬಗ್ಗೆ ಟೀಕೆಯನ್ನು ಮಾಡ್ತಾ ಇದ್ದಾರೆ। ಜೊತೆಗೆ ತಮ್ಮ ಪ್ರೊಫೈಲ್ನಲ್ಲಿ ಇದ್ದಂತಹ ಇಂಡಿಯಾ ಅನ್ನುವ ದೇಶದ ಹೆಸರನ್ನು ಕೂಡ ಭಾರತ ಅಂತ ಹೇಳಿ ಕೆಲವರು ಬದಲಾವಣೆಯನ್ನು ಮಾಡಿಕೊಂಡಿದ್ರು। ಇದರಲ್ಲಿ ಅಸ್ಸಾಂನ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಕೂಡ ಸೇರಿದ್ದಾರೆ। ಇದೇ ರೀತಿಯಲ್ಲಿ ಬೇರೆ ಬೇರೆ ಬಿಜೆಪಿ ನಾಯಕರುಗಳು ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿದ್ದಂತಹ ಪ್ರೊಫೈಲ್ನಲ್ಲಿದ್ದಂತಹ ದೇಶದ ಹೆಸರನ್ನು ಇಂಡಿಯಾ ಬದಲಿಗೆ ಭಾರತ ಅಂತೇಳಿ ಸೇರ್ಪಡೆಯನ್ನು ಮಾಡ್ಕೊಳ್ತಾ ಇದ್ರು, ಬದಲಾವಣೆಯನ್ನು ಕೂಡ ಮಾಡ್ಕೊಂಡಿದ್ರು। ಆದ್ರೀಗ ಅಧಿಕೃತವಾಗಿನೇ ದೇಶದ ಹೆಸರನ್ನೇ ಈಗ ಇಂಡಿಯಾದ ಬದಲಿಗೆ ಭಾರತ ಅಂತೇಳಿ ಸೇರ್ಪಡೆಯನ್ನು ಮಾಡಲಿಕ್ಕೂ ಕೂಡ ಈಗ ಕೇಂದ್ರ ಸರ್ಕಾರ ಹೆಜ್ಜೆಯನ್ನು ಇಡ್ತಾ ಇರತಕ್ಕಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ। ಆದರೆ ಅಧಿಕೃತವಾಗಿ ಈ ಬಗ್ಗೆ ಯಾರು ಕೂಡ ಇನ್ನೂ ಯಾವುದೇ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ। ಆದ್ರೀಗ G20 ಸಮ್ಮೇಳನದ ಡಿನ್ನರ್ ಪಾರ್ಟಿಗೆ ಅತಿಥಿಗಳನ್ನು ಆಹ್ವಾನಿಸಿದಂತಹ ಆಹ್ವಾನ ಪತ್ರಿಕೆಯಲ್ಲಿ ಈಗ ರಿಪಬ್ಲಿಕ್ ಆಫ್ ಇಂಡಿಯಾ ಬದಲಿಗೆ ರಿಪಬ್ಲಿಕ್ ಆಫ್ ಭಾರತ್ ಮತ್ತು ರಿಪಬ್ಲಿಕ್ ಆಫ್ ಇಂಡಿಯಾದ ಇಂಡಿಯನ್ ಪ್ರೆಸಿಡೆಂಟ್ ಅನ್ನೋ ಬದಲಿಗೆ ಪ್ರೆಸಿಡೆಂಟ್ ಆಫ್ ಭಾರತ್ ಅಂತೇಳಿ ಉಲ್ಲೇಖವನ್ನು ಮಾಡಿರತಕ್ಕಂಥದ್ದು ಕೂಡ ಈಗ ಚರ್ಚೆಗೆ ಕಾರಣವಾಗಿದೆ। ಸಭಾ ಡಿಫರೆನ್ಸ್ ಏನು? ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಇಷ್ಟು ವರ್ಷಗಳ ಕಾಲ ಕರೆಯಲಾಗ್ತಾ ಇತ್ತು, ರಿಪಬ್ಲಿಕ್ ಆಫ್ ಭಾರತ್ ಅನ್ನುವಂಥದ್ದು ಘೋಷಣೆ ಆದ್ರೆ ಅಥವಾ ಘೋಷಣೆ ಮಾಡೋದಾದ್ರೆ ಸಂವಿಧಾನದಲ್ಲಿ ಸೇರ್ಪಡೆ ಮಾಡೋದಾದ್ರೆ ವಾಟ್ ಈಸ್ ಡಿಫ್ರೆನ್ಸ್? ಸಭಾ, ಮುಖ್ಯವಾಗಿ ಇಂಡಿಯಾ ಅನ್ನೋದು ಹಿಂದೆ ಇಂಗ್ಲಿಷರ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಇಟ್ಟಂತ ಹೆಸರಾಗಿತ್ತು। ಆದರೆ ಭಾರತ ಅನ್ನೋದು ಭಾರತದ ದೇಶದ ಹೆಸರು, ಮುಖ್ಯವಾಗಿ ಇದು ಭರತಖಂಡ ಮತ್ತು ಭರತ ಆಳಿದಂಥ ನಾಡು, ಆ ಕಾರಣಕ್ಕಾಗಿ ನಮ್ಮ ದೇಶವನ್ನು ಭರತಖಂಡ ಭರತ ದೇಶ ಅಂತ ಕೂಡ ಮೊದಲಿಂದ ಕೂಡ ಕರೆಯಲಾಗ್ತಾ ಇದೆ। ಆ ಕಾರಣಕ್ಕಾಗಿ ಒಂದು ದೇಶದ ಹೆಸರನ್ನು ಕೂಡ ದೇಶೀಯವಾಗಿ ಮಾಡುವಂಥ ನಿಟ್ಟಿನಲ್ಲಿ ಈ ರೀತಿ ಹೆಸರು ಬದಲಾವಣೆಗೆ ಏನಾದರೂ ಕೂಡ ಕೇಂದ್ರ ಸರ್ಕಾರ ಮುಂದಾಗಿರ್ಬೋದು। ಏಕೆಂತಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬ್ರಿಟಿಷರ ಕಾಲದ ಯಾವುದೇ ಹೆಸರುಗಳು ಪಳೆಯುಳಿಕೆಗಳು ಅಥವಾ ಆ ಸಂಸ್ಕೃತಿ ನಮ್ಮ ದೇಶದಲ್ಲಿ ಮುಂದುವರಿಬಾರದು ಅನ್ನೋ ಒಂದು ನಿಲುವನ್ನು ಹೊಂದಿದ್ದಾರೆ। ಆ ಕಾರಣಕ್ಕಾಗಿ ಈಗ ದೇಶದ ಹೆಸರನ್ನು ಕೂಡ ಈ ಒಂದು ಬ್ರಿಟಿಷರ ಕಾಲದಲ್ಲಿ ಇಂಡಿಯಾ ಅಂತೇಳಿ ಕರೆಯಲಾಗ್ತಾ ಇತ್ತು, ಆ ಒಂದು ಹೆಸರು ಬೇಡ, ಬದಲಿಗೆ ನಮ್ಮ ದೇಶವನ್ನು ಭರತಖಂಡ ಭರತ ದೇಶ ಅಂತ ಹೇಳಿ ನಾವು ಮೊದಲಿಂದಲೂ ಕೂಡ ಕರಿತಾ ಬಂದಿದ್ದೀವಿ। ನಮ್ಮ ದೇಶ ನಾಗರಿಕತೆ ಎಲ್ಲವೂ ಕೂಡ ಭರತ ದೇಶ, ಇದು ಭರತಖಂಡ ಅಂತಲೇ ಮೊದಲಿಂದಲೂ ಕೂಡ ಕರಿತಾ ಇರತಕ್ಕಂಥದ್ದು। ಈ ಕಾರಣಕ್ಕಾಗಿ ಏನಾದರೂ ಕೂಡ ಈಗ ಇದನ್ನು ಭಾರತ ದೇಶ ಅಂತೇಳಿ ಅಧಿಕೃತವಾಗಿ ಮರುನಾಮಕರಣ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಒಲವನ್ನು ತೋರಿರ್ಬೋದು। ಆದ್ರೀಗ ಇದ್ರ ಬಗ್ಗೆ ಈಗ ಸಂಸತ್ನ
ವಿಶೇಷ ಅಧಿವೇಶನದಲ್ಲೇ ನಿರ್ಣಯವನ್ನು ಮಂಡಿಸಿ ಅಧಿಕೃತವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಅದರಿಂದ ಇದು ಅಧಿಕೃತವಾಗಿ ಇನ್ನೂ ಕೂಡ ಕೇಂದ್ರ ಸರ್ಕಾರದ ಯಾವ ಸಚಿವರಾಗಲಿ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಉನ್ನತ ವ್ಯಕ್ತಿಗಳಾಗಲಿ ಈ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ. ಅದರಿಂದ ಅಸ್ಸಾಂನ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಅವರು ಮಾಡಿರುವಂತ ಟ್ವೀಟ್, ಅದಾದ ಬಳಿಕ ಕಾಂಗ್ರೆಸ್ನ ವಕ್ತಾರ ಜೈರಾಮ್ ರಮೇಶ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಅನ್ನು ಮಾಡಿದ್ದಾರೆ. G20 ಸಮ್ಮೇಳನದ ಡಿನ್ನರ್ ಪಾರ್ಟಿಗೆ ಕೊಟ್ಟಂತ ಆಹ್ವಾನ ಪತ್ರಿಕೆಯಲ್ಲಿ ಈಗ ಮುಖ್ಯವಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅನ್ನೋ ಬದಲಿಗೆ ಪ್ರೆಸಿಡೆಂಟ್ ಆಫ್ ಭಾರತ ಅಂತ ಹೇಳಿ ಉಲ್ಲೇಖವನ್ನು ಮಾಡಿದ್ದಾರೆ. ಈ ಮೂಲಕವಾಗಿ ದೇಶದ ಹೆಸರನ್ನು ಬದಲಾವಣೆಯನ್ನು ಮಾಡಲಿಕ್ಕೆ ಈಗ ಅಜ್ಜೆನ್ನ ಇಟ್ಟಿದ್ದಾರೆ ಅನ್ನೋ ಒಂದು ಟ್ವೀಟ್ ಅನ್ನು ಕೂಡ ಜೈರಾಮ್ ರಮೇಶ್ ಅವರು ಕೂಡ ಮಾಡಿದ್ದಾರೆ. ಹೀಗಾಗಿ ಈಗ ದೇಶದ ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿರತಕ್ಕಂಥದ್ದು ಈ ಎಲ್ಲ ಬೆಳವಣಿಗೆಗಳಿಂದ ಈಗ ಸ್ಪಷ್ಟವಾಗ್ತಾ ಇದೆ. ಸಭಾ